ಮನುಷ್ಯರಿಗೆ ಏನಾದ್ರು ತೊಂದರೆ ಆದ್ರೆ ಇಮಿಡಿಯೇಟ್ ನಾವು 108 ಗೆ ಕಾಲ್ ಮಾಡ್ತೀವಿ. ಸೊ ಹಾಸ್ಪಿಟಲ್ಗೆ ಹತ್ತಿರದ ಹಾಸ್ಪಿಟಲ್ಗೆ ಹೋಗ್ತೀವಿ, ಚಿಕಿತ್ಸೆಯನ್ನು ಪಡಿತೀವಿ. ಬಟ್ ದನಗಳಿಗೆ ಏನಾದರೂ ಆದರೆ, ಅಂದರೆ ಹಸುಗಳಿಗೆ ಆಗ್ಬೋದು, ಎಮ್ಮೆಗಳಿಗೆ ಆಗ್ಬೋದು, ನಮ್ಮ ಪಶುಗಳಿಗೆ ಏನಾದರೂ ಆದರೆ ನಮಸ್ತೆ, ನನ್ನ ಹೆಸರು ಪವನ್ ಅಂತ. ಈ ಆಂಬ್ಯುಲೆನ್ಸ್ ಬಗ್ಗೆ ವಿಶೇಷತೆ ಏನು ಯಾಕೆ ಆಕ್ಚುಲಿ ನಮಗೆ ಸರ್ ಈಗ 108 ಕಾಲ್ ಮಾಡ್ರೆ ಅದು ಕಾಲ್ ಬಂದ್ಬಿಟ್ಟು ಕಾಲ್ ಸೆಂಟರ್ಗೆ ಕನೆಕ್ಟ್ ಆಗುತ್ತೆ. ಆ ಕಾಲ್ ಸೆಂಟರ್ನ ನಿಯರ್ ಬೈ ಇರೋಂಥ 108 ಕನೆಕ್ಟ್ ಮಾಡಿಬಿಟ್ಟು ಆ ವೆಹಿಕಲ್ನ ತಮ್ಮ ಮನೆಯಲ್ಲಿಗೆ ಕಳಿಸ್ಬಿಟ್ಟು ಯಾವ ಥರ ಮನುಷ್ಯರನ್ನ ಹಾಸ್ಪಿಟಲ್ಗೆ ಸಾಗಣೆ ಮಾಡ್ತಾರೆ ಅಥವಾ ಮೂವ್ ಮಾಡ್ತಾರಲ್ವಾ, ಸೇಮ್ ಅದೇ ಥರನೇ ಇದು ಕಾಲ್ ಇದು ಬಂದ್ಬಿಟ್ಟು 1962 ನಂಬರ್, 1962 ಹೆಲ್ಪ್ ಲೈನ್ ನಂಬರ್, ಸಹಾಯವಾಣಿ ನಂಬರ್ ಬಂದ್ಬಿಟ್ಟು 1962. ಈ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿದ್ರೆ ಇವರು ಸಹ ಕಾಲ್ ಸೆಂಟ್ರಲ್ಲಿ ಕನೆಕ್ಟ್ ಮಾಡಿಕೊಂಡ್ಬಿಟ್ಟು ಆ ಪ್ರಾಣಿಗೆ ಏನು ಪ್ರಾಬ್ಲಮ್ ಆಗಿದೆ, ಏನು ತೊಂದರೆ ಆಗಿದೆ, ಪ್ರತಿಯೊಂದಕ್ಕೂ ಸಹ ಎಮರ್ಜೆನ್ಸಿಯಿಂದ ಹಿಡಿದು ಒಂದು ಪ್ರತಿಯೊಂದಕ್ಕೂ ಸಹ ನಾವು ಅವ್ರ ಮನೆ ಬಾಗಿಲಿಗೆನೆ ಈ ವೆಹಿಕಲ್ನ ತಗೊಂಡೋಗಿ ಅದಕ್ಕೆ ಮೆಡಿಸಿನ್ ಆಗಿರ್ಬೋದು ಅಥವಾ ಡಾಕ್ಟರ್ ಸೌಲಭ್ಯದಿಂದ ಎಲ್ಲದನ್ನು ಸಹ ಸೌಲಭ್ಯ ಅವ್ರ ಮನೆ ಬಾಗಿಲಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ ನಾವು. ಸರ್ ಇದೆಲ್ಲ ಪೂರ್ತಿ ಉಚಿತವಾಗಿದೆ ಸರ್, ಯಾವುದೇ ತರದ ಚಾರ್ಜಸ್ ಇಲ್ಲ ಸರ್, 0% ಸರ್. ಇದು ಸರ್ಕಾರದ ಇದು ಆಕ್ಚುಲಿ ಆಗಿ, ಬಟ್ ಟೆಂಡರ್ ತಗೊಂಡ್ಬಿಟ್ಟು ನಾವು ಎದುಸ್ಪಾರ್ಕ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಕಡೆಯಿಂದ ನಾವು ಇದನ್ನ ಮೂವ್ ಮಾಡಿಸ್ತಾ ಇದೀವಿ ಸರ್ ವೆಹಿಕಲ್. ಓವರ್ಆಲ್ ಕರ್ನಾಟಕದಲ್ಲಿ 290 ವೆಹಿಕಲ್ಸ್ ಇದೆ, ಅವ್ರವ್ರ ತಾಲೂಕಿಗೆ ಒಂದೊಂದು ವೆಹಿಕಲ್ ತರ ಬಿಟ್ಟಿರ್ತೀವಿ. ಆ ವೆಹಿಕಲ್ ತರ ಬಿಟ್ಟಾಗ ಯಾವ ನಿಯರ್ ಬೈ ಆಗುತ್ತೆ, GPS ಮುಖಾಂತರ ಆ ಪ್ರಾಣಿಗೆ ಎಲ್ಲಿಂದ ಬರುತ್ತಲ್ವಾ ಆ ಪ್ರಾಣಿಗೆ ಯಾವ್ದು ನಿಯರ್ ಬೈ ವೆಹಿಕಲ್ ಆಗುತ್ತೋ ಆ ವೆಹಿಕಲ್ ನಾವು ಮೂವ್ ಮಾಡ್ತೀವಿ ಸರ್ ನಾವು. ಸರ್ ಇದು ಬಂದ್ಬಿಟ್ಟು ಎಲ್ಲ ವೆಹಿಕಲ್, ಇದು ಟಾಟಾ ವಿಂಗರ್ ಗಾಡಿ, ಇದರೊಳಗೆ ಪ್ಯಾರಾವೆಟ್ ಮತ್ತೆ ಡಾಕ್ಟರ್ ಮತ್ತೆ ಡ್ರೈವರ್ಸ್ ಇರ್ತಾರೆ. ಇದು ಯಾವ ಕಡೆಯಿಂದ ಯಾವ ಪ್ಲೇಸ್ ಇಂದ ನಮಗೆ ಕಾಲ್ ಬಂದಿದೆ ಆ ಪ್ಲೇಸ್ಗೆ ಮೆಡಿಸಿನ್ ತಗೊಂಡ್ಬಿಟ್ಟು ಡಾಕ್ಟರ್ ಕರ್ಕೊಂಡ್ಬಿಟ್ಟು ಹೋಗಿ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ರಿಟರ್ನ್ ಬರ್ತೀವಿ ಸರ್. ಸರ್ ಹಾಸ್ಪಿಟಲ್ ಏನೋ ಸರ್, ಪ್ರತಿಯೊಂದು ಟ್ರೀಟ್ಮೆಂಟ್ ಅವ್ರ ಮನೆ ಬಾಗಿಲಲ್ಲೇ ಕೊಡ್ತೀವಿ ಸರ್ ಪ್ರತಿಯೊಂದಕ್ಕೂ. ಎಸ್ ಸರ್, ಪ್ರತಿಯೊಂದು ಟ್ರೀಟ್ಮೆಂಟ್ ಯಾವುದೇ ಹಾಸ್ಪಿಟ್ಲಿಗೆ ತಗೊಂಡೋಗಂಥದ್ದೇ ಇಲ್ಲ ಸರ್, ವೆಟರ್ನರಿ ಹಾಸ್ಪಿಟ್ಲ್ ಹತ್ರ ಹೋಗ್ಬಾರ್ದು. ಎಮರ್ಜೆನ್ಸಿ ಇದ್ರೂ ಸಹ ಇದರೊಳಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ಈಗ ಒಂದು ಕರು ಹಾಕೋ ಟೈಮಲ್ಲಿ ಪ್ರಾಬ್ಲಮ್ ಆಯಿತು ಅಥವಾ ಈಗ ಯಾವುದು ಕಾಲ್ ಜಾರಿ ಬಿದ್ದು ಕಾಲು ಮುರಿದೋಯ್ತು, ಇಲ್ಲ ಹಸು ಓಡಾಡಕ್ಕೆ ಬರ್ತಿಲ್ಲ ತುಂಬ ಸುಸ್ತಾಗಿದೆ ಅಂತ ಟೈಮ್ಗಳಲ್ಲಿ ಯಾವುದೇ ಕಾರಣಕ್ಕೂ ವೆಟರ್ನರಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ತುರ್ತು ಸಂದರ್ಭದಲ್ಲಿ ನಾವು ಈ ವೆಹಿಕಲ್ನ ಸಹ ಯೂಸ್ ಮಾಡಿಬಿಟ್ಟು ಅಲ್ಲಿ ನಾವು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರಿಗೇನೆ ಫಾರ್ಮರ್ಗಳಿಗೆ ಯಾವ ಥರ ಹೆಂಗೆ ಅನ್ನೋದು ಹೇಳಿಬಿಟ್ಟು ಬರ್ತೀವಿ ಸರ್ ಅಲ್ಲಿ. ಹೌದು ಸರ್, ಎಸ್ ಸರ್, 196 196 ಸಹಾಯವಾಣಿ ಕಾಲ್ ಮಾಡಿದ್ರೆ ಅವರು ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ತಿಳ್ಕೊಂತಾರೆ, ಯಾವ ಏರಿಯಾ ಯಾವ ಲೊಕೇಶನ್ ಅಂತ ನೋಡ್ತಾರೆ, ಅಲ್ಲಿಗೆ ನಮ್ದು ವೆಹಿಕಲ್ ನಿಯರ್ ಬೈ ಯಾವ್ದಾಗುತ್ತೆ ಅದನ್ನ ಅಲರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಪವನ್, ಎಸ್ ಸರ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಆಕ್ಚುಲಿ ಇದನ್ನ ಸಂಪೂರ್ಣವಾಗಿ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಏನು ವಿಶೇಷತೆ ಅಂದರೆ, ನಮಗೆ ಗೊತ್ತು ಎಷ್ಟೋ ಜನಗಳಿಗೆ ಅಂದರೆ ಮೀನ್ಸ್ ಮನುಷ್ಯರಿಗೆ ಏನಾದ್ರು ತೊಂದರೆ ಆದರೆ ಇಮಿಡಿಯೇಟ್ ನಾವು 108 ಕಾಲ್ ಮಾಡ್ತೀವಿ. ಸೊ ಹಾಸ್ಪಿಟ್ಲಿಗೆ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಚಿಕಿತ್ಸೆಯನ್ನು ಪಡಿತೀವಿ. ಬಟ್ ದನಗಳಿಗೆ ಏನಾದರೂ ಆದರೆ, ಅಂದರೆ ಹಸುಗಳಿಗೆ ಆಗ್ಬೋದು, ಎಮ್ಮೆಗಳಿಗೆ ಆಗ್ಬೋದು, ನಮ್ಮ ಪಶುಗಳಿಗೆ ಏನಾದರೂ ಆದರೆ ನಮಗೆ ಹತ್ತಿರದಲ್ಲಿ ಡಾಕ್ಟ್ರುಗಳು ಸಿಗೋದಿಲ್ಲ ಎಮರ್ಜೆನ್ಸಿಗೆ. ಬಟ್ ಆ ಹಸುಗಳನ್ನ ಕ್ಯಾರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅಂದರೆ ಬೇರೆ ಕಡೆಗೆ ತೊಗೊಂಡೋಗೋದಕ್ಕೂ ಕಷ್ಟ ಆಗುತ್ತೆ ಒಂದು ವೇಳೆ ನಡೀದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದಾಗ. ಸೊ ಅಂಥ ಸ್ಥಿತಿಯಲ್ಲಿ ನೀವು ಮಾಡಬೇಕಾದಷ್ಟೇ 1962 ಕಾಲ್ ಮಾಡಿ, ಅಂದರೆ ನಿಮ್ಮ ಏರಿಯಾವನ್ನು ಹೇಳಿದ್ರೆ ಅವರು ಏರಿಯಾಗೆ ಹತ್ತಿರದ ಒಂದು ವಾಹನವನ್ನು ಕಳಿಸ್ತಾರೆ. ಸೊ ಆ ವಾಹನವನ್ನು ನೀವು ಆ ವಾಹನದಲ್ಲಿ ಡಾಕ್ಟ್ರು ಮತ್ತು ಎಲ್ಲರೂ ಇರ್ತಾರೆ, ಅವರು ಹೇಳಿದಾಗೆ ಅಲ್ಲೇ ಬಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.